ಸೊ ಭಾಗ ಎರಡಕ್ಕೆ ಬಂದಿದ್ದೀವಿ. ಭಾಗ ಒಂದರಲ್ಲಿ ನಿಮಗೆ ಕೋಟೆ ಎಲ್ಲ ತೋರಿಸಿದೆ. ಕೋಟೆಯ ಒಳಗಡೆ ಹೋದ ನಂತರ ಒಂದು ಫೌಂಟೇನ್ ಇದೆ. ಸೊ ಫೌಂಟೇನ್ನ ಎಡಭಾಗಕ್ಕೆ ನೀವು ಈ ಕಡೆಗೆ ಬಂದರೆ ನಿಮಗಿಲ್ಲಿಂದ ಆರಂಭವಾಗುತ್ತೆ. ಏನಿದು ಇಲ್ಲಿ ಕಲ್ಲಿನಲ್ಲಿ ಕೆತ್ತಿಟ್ಟಿದ್ದಾರೆ? ಏನು ಕನಕದಾಸರ ರಚನೆಗಳನ್ನು ನೋಡಿ. ಅಲ್ಲಿ ಒಂದೊಂದೇ ಓದ್ತಾ ಹೋದ ನೀವು, ಎಲ್ಲವೂ ಕೂಡ ನಮ್ಮ ಜೀವನದ ಜೊತೆಗೆ ತಳಕಾಕಿಕೊಂಡಿದೆ, ಜೊತೆಗೆ ಜೀವನಕ್ಕೆ ಅನೇಕ ಪಾಠಗಳನ್ನು ಕೊಟ್ಟಿರೋ ರೀತಿವೇ ಇಲ್ಲ. ಇವುಗಳೆಲ್ಲ ತಿಳಿದುಕೊಂಡ್ರೆ ಅದ್ಭುತ. ಸೊ ಅದೇ ರೀತಿಯಾಗಿ ಎಲ್ಲ ಕಲ್ಲುಗಳಲ್ಲೇ ಇವ್ಯಾವುದು ಬರೋದಿರೋದಲ್ಲ, ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂಥದ್ದು ಅಕ್ಷರಗಳನ್ನು. ಅದ್ಭುತ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇವುಗಳನ್ನು ಅಲ್ಲಿ ಆಡಿಯೋ ಮೂಲಕವಾಗಿ ಹೇಳುವುದಾದರೆ ಇನ್ನೂ ತುಂಬ ಮನ ಮುಟ್ಟುತ್ತೆ ಅಂತ ನಮ್ಮ ಸಲಹೆ. ಸೊ ಇವುಗಳನ್ನು ಆಡಿಯೋ ಮೂಲಕವಾಗಿ ಹೇಳಿಸುವಂಥ ಪ್ರಯತ್ನವನ್ನು ಮಾಡಬಹುದೇನೋ. ಸಾಧ್ಯ ಆದರೆ ಅಲ್ಲಿರುವಂಥ ತಂಡ ಈ ಬಗ್ಗೆ ಗಮನ ಹರಿಸಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇದಿಷ್ಟು ಸಾಲು ಸಾಲು ಕೆತ್ತನೆಗಳ ಮೂಲಕ ಇಲ್ಲಿ ಕನಕದಾಸರ ರಚನೆಗಳನ್ನು ಹಾಕಿದ್ದಾರೆ, ನೋಡ್ತಾ ಹೋಗ್ಬೋದು ನೀವು. ಸೊ ಹೀಗೆ ಸುತ್ತಾ ಹೋದರೆ ಎಲ್ಲವನ್ನು ಕೂಡ ಒಂದೊಂದಾಗಿ ಮನ ಮುಟ್ತಾ ಹೋಗುತ್ತೆ. ಸೊ ಇಲ್ಲಿಂದ ನಿಮಗೆ ಕನಕದಾಸರು ರಚನೆಯನ್ನು ಮಾಡ್ತಾ ಇದ್ದಂಥ ಮೂರ್ತಿ ಕೆತ್ತನೆ ಇದೆ. ಈಗ ನಿಮಗೆ ನಾನು ಪಾರ್ಟ್ ಒನ್ನಲ್ಲಿ ಹೇಳಿದ್ನಲ್ಲ, ತಿಮ್ಮಪ್ಪ ನಾಯಕ ಕನಕ ನಾಯಕನಾಗಿದ್ದ ಹೇಗೆ, ಕನಕ ನಾಯಕ ಕನಕದಾಸರಾಗಿದ್ದ ಹೇಗೆ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ತಿಮ್ಮಪ್ಪ ನಾಯಕ ಬೇರೆ ಮಕ್ಕಳು ಅಲ್ಲಿ ಒಂದು ಅದಕ್ಕೆ ಉದಾಹರಣೆ ಅಂದ್ರೆ ಒಂದು ಮಾವಿ ಬಿದ್ದನೆ ಎಲ್ಲ ಮಕ್ಕಳು ಹೊಡಿತಾ ಇದ್ದಾರೆ, ಆದ್ರೆ ಅವ್ರು ಅದನ್ನು ಹೊಡಿಬೇಡ್ರಿ, ಅದು ಒಂದು ಜೀವಿ, ಸಕಲರಿಗೂ ಬದುಕೋ ಒಂದು ಹಕ್ಕಿದೆ ಅಂತ ತಿಮ್ಮಪ್ಪ ನಾಯಕ ತನ್ನ ಗೆಳೆಯರಿಗೆ ಹೆಚ್ಚಿನ ಹೇಳ್ತಾ ಇರುವಂಥದ್ದು. ನಂತರ ಅವರು ಬಂಗಾಪುರದ ವೆಂಕಟಾಚಾರ್ಯರ ಹತ್ರ ಅವರಿಗೆ ಶಿಕ್ಷಣವಾಗ್ತದೆ ತಿಮ್ಮಪ್ಪ ನಾಯಕರಿಗೆ. ಆವಾಗ ಅವ್ರು ಅವ್ರ ಹತ್ರ ವಿದ್ಯಾಭ್ಯಾಸ ಮಾಡ್ತಾ ಇರೋದು. ಅವ್ರ ತಂದೆ ಹೇಳ್ತಾರೆ, ಶಾಸ್ತ್ರಗಳನ್ನು ಓದಿದ್ರು ಅಷ್ಟೇ ಅಲ್ಲಪ್ಪ, ಜೊತೆಗೆ ಶಸ್ತ್ರಾಭ್ಯಾಸವನ್ನು ಕೂಡ ಕಲಿಬೇಕು ನೀನು ಅಂತ ಹೇಳಿದಾಗ ಅವರು ಶಸ್ತ್ರಾಭ್ಯಾಸಕ್ಕೋಸ್ಕರ ಕುದುರೆ ಸವಾರಿಯನ್ನು ಕಲಿತಾ ಇರುವಂಥದ್ದು. ಆನಂತರ ಪ್ರತಿ ವರ್ಷ ಕಲಿತಾರೆ, ಮಲ್ಲಯುದ್ಧ ಕಲಿತಾರೆ. ಆವಾಗ ಬಹಳ ಬೇಗ ಅವರು ಅವ್ರ ತಂದೆಯನ್ನು ಕಳ್ಕೊತಾರೆ. ಅವರು ತೀರ ಯವನಾವಸ್ಥೆಯಲ್ಲಿ ತಂದೆಯನ್ನ ಕಳ್ಕೊಂಡ ನಂತರ ಮುಂದಿನ ಗಂಡ ನಾಯಕ ಯಾರು ಬಾಡಕ್ಕೆ ಅಂತ ಕೇಳಿದಾಗ ವಿಜಯನಗರ ಅರಸರು ವೀರಪ್ಪ ನಾಯಕರ ಮಗ ತಿಮ್ಮಪ್ಪ ನಾಯಕನೇ ಮುಂದಿನ ಗಂಡ ನಾಯಕ ಆಗಲಿ ಅಂತ ಆದೇಶ ಹೊರಡಿದಾಗ ಗುರು ಮುಖ್ಯನೇ ಅವರಿಗೆ ಪಟ್ಟಾಧಿಕಾರ ದೊರೆತದೆ. ಆನಂತರ ಅವರು ಅವ್ರ ತಲ್ಲಿ ಮರಣಾರ್ಥವಾಗಿ ಒಂದು ದೇವಸ್ಥಾನವನ್ನು ಕಟ್ಟೋಕೆ ಅಂತ ರಂಗನಾಥ ಸ್ವಾಮಿ ದೇವಸ್ಥಾನ ಕಟ್ಟುವಾಗ ಅವರಿಗೆ ಏಳುಕೊಬ್ಬರಿಗೆ ಚಿನ್ನ ದೊರೆತದೆ. ಆ ಚಿನ್ನವನ್ನು ಅವರು ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಬಡಭಕ್ತರಿಗೆ ಹಂಚುತ್ತಾರೆ. ಅವರು ಕಳಿಸಿರುವಂತಹ ಕೆರೆ ಕಂಚಿನಿಗಳು ಹಂಬತ್ ತಾಲೂಕು ದಾಸನ ಕೊಪ್ಪದಲ್ಲಿ, ಮತ್ತು ಇಲ್ಲಿ ಬಕಾಸುರನ ಕೆರೆ ಇದೆ, ಕಲ್ಯಾಣ ಮತ್ತು ಬಾಡ ಊರಿನ ಬಾರ್ಡರ್ ಇದೆ, ಅದನ್ನು ಕೂಡ ಅವೇ ಕಳಿಸಿದ್ದು. ಜೊತೆಗೆ ದೇವಾಲಯವನ್ನು ನಿರ್ಮಾಣ ಮಾಡ್ತಿರುವಂಥದ್ದು ಇದು ಅವರು ಮದುವೆಯ ಒಂದು ವಿವಾಹ ಸಂದರ್ಭದ ಚಿತ್ರ. ಕೆಲವೊಬ್ಬ ವಿದ್ವಾಂಸರ ಪ್ರಕಾರ ಅವರು ಮದುವೆನೇ ಆಗಿಲ್ಲ, ಕೆಲವು ವಿದ್ವಾಂಸರ ಪ್ರಕಾರ ಅವರು ಮದುವೆಯಾಗಿ ಒಂದು ಗಂಡು ಮಗುವಾಗಿ ಅಕಾಲಿಕವಾಗಿ ಹೆಂಡತಿ ಮತ್ತು ಮಗುವಿನ ಮರಣಾನಂತರ ಅವರು ಒಂದು ಯುದ್ಧ ಒದಗಿ ಬರ್ತದೆ. ಆ ಯುದ್ಧದಲ್ಲಿ ಅವರು ಹಾಸಿಕೊಂಡು ನಿತ್ರಾಣಗೊಂಡಾಗ ಬಂದಂತಹ ಇವರು ಅಪೋಸಿಟರ್ಸ್ ಯುದ್ಧ ಮಾಡಲಿಕ್ಕೆ ಬಂದಿರೋರು ಕನಕ ನಾಯಕ ಸತ್ತು ಹೋದ ಅಂತ ಹೇಳಿ ಅವ್ರನ್ನ ಬಿಟ್ಟು ಹೋಗ್ತಾರೆ. ಇನ್ನಾದರೂ ನನ್ನ ದಾಸನಾಗು ಕನಕ ಅಂತ ಆ ಶರೀರವಾಣಿಯನ್ನು ಕೇಳಿ ಅವರು ಎಚ್ಚೆತ್ಕೊಂಡು ಯಾರು ಹೇಳಿದ್ದನ ಅಂತ ನೋಡಿದಾಗ ಅದು ನನಗೆ ನನ್ನ ರಂಗನಾಥ ಸ್ವಾಮಿನೇ ಹೇಳಿರಬಹುದು ಅಂತ ಹೇಳಿ ತನ್ನ ರಾಜ ಪೋಷಾಕನ್ನೆಲ್ಲ ತ್ಯಜಿಸಿ ಒಂದು ದಟ್ಟಿ ಒಂದು ಕಂಬಳಿ ತಗೊಂಡು ಹೊರಡ್ತಾ ಇದ್ದಾರೆ. ಹೋಗುವಾಗ
ಕೈಯಲ್ಲಿ ಹಾಕೊಂಡು ಹೋಗ್ತಾರೆ. ಹೋಗಿ ಅವ್ರು ವಿಜಯನಗರ ಅರಸರ ಹತ್ರ ಭೇಟಿಯಾಗಿ ನಾನು ರಾಜ್ಯವನ್ನು ತ್ಯಜಿಸಿದ್ದೇನೆ, ಇನ್ನು ದಾಸನಾಗ್ತೇನೆ ಅಂತ ಹೇಳಿದಾಗ ವಿಜಯನಗರದ ಕುಲಗುರು ತಾತಾಚಾರ್ಯರಲ್ಲಿ ಕೇಳಿದಾಗ ಅವರು ನೀವು ವ್ಯಾಸರಾಯರ ಹತ್ರ ಹೋಗಿ ದೀಕ್ಷೆಯನ್ನು ತಗೊಳ್ಳಿ ಅಂತ ಹೇಳ್ತಾರೆ. ಆಗ ವ್ಯಾಸರಾಯರವರಿಗೆ ದೀಕ್ಷೆಯನ್ನು ಕೊಡೋಕೆ ಕೆಲವೊಂದು ಸಣ್ಣ ಸಣ್ಣ ಪರೀಕ್ಷೆಗಳನ್ನು ಹೊಡಿತಾರೆ. ಆ ಎಲ್ಲ ಪರೀಕ್ಷೆಗಳಲ್ಲಿ ಅವರು ಇದು ಪಾಸ್ ಆಗಿ ಕೊನೆಗೆ ಅವರು ದಾಸ ದೀಕ್ಷೆಯನ್ನು ಕೊಡ್ತಾರೆ. ಇದು ವ್ಯಾಸರಾಯರವರಿಗೆ ಬಟ್ ಈ ತಿಮ್ಮಪ್ಪ ನಾಯಕನಿಂದ ಕನಕ ನಾಯಕ ಆಗಿದ್ದ ಹೇಗೆ? ಅವರು ತಮಗೆ ಸಿಕ್ಕಿರುವಂತಹ ಏನು ಯೋಳಕೊಪ್ಪರಿಗೆ ನಿಧಿಯನ್ನ ಅವರು ಮೇಲಿನ ರಾಜರಿಗೆ ಒಪ್ಪಿಸಿದೆ. ಅದನ್ನ ಬಡಗದರಿಗೆಲ್ಲ ದಾನ ಮಾಡ್ತಾರೆ, ಕೆರೆ ಕಟ್ಟೆಗಳನ್ನ ಕಟ್ಟಿಸ್ತಾರೆ, ಅರವಟ್ಟಿಗೆ ಅನ್ನಛತ್ರ ಮತ್ತೆ ದೇವಸ್ಥಾನಗಳನ್ನ ಕಟ್ಟಿಸಿ ದಾನಶೂರ ಕನಕ ಅಂದ್ರೆ ಬಂಗಾರ ಸಿಕ್ಕಿದ ಬಂಗಾರವನ್ನ ದಾನ ಮಾಡಿದ್ದು ಅಂದ್ರೆ ಕನಕ ದಾನ ಅಂತ ಅಂತ ಹೇಳಿದ್ರು. ಅದಕ್ಕೆ ಕನಕ ನಾಯಕನಾದ್ರು, ತಿಮ್ಮಪ್ಪ ನಾಯಕನಿಂದ ಕನಕ. ಇಲ್ಲಿ ಏನ್ ನಡೆಯುತ್ತೆ ಮೇಡಮ್? ಇಲ್ಲಿ ಮುಂಚೆ ದರ್ಬಾರ್ ಮಾಡ್ತಿದ್ರು, ಸೊ ಅದನ್ನೇ ಒಂಚೂರು ಆಲ್ಟ್ರೇಷನ್ ಮಾಡಿದ್ರು. ರಾಣಿವಾಸ ಇದೆ ಈ ಕಡೆ. ಆದಿಕೇಶವ, ಚನ್ನಕೇಶವ, ತಿಮ್ಮಕೇಶವ ಅಂತ ಮೂರು ಮೂರ್ತಿಗಳನ್ನು ಮೂರು ದೇವಸ್ಥಾನ ಅವರು ದೇಶ ಸಂಚಾರವೆಲ್ಲ ಮಾಡ್ತಾರೆ ಸರ್. ಪುರಿ, ದ್ವಾರಕಾ, ಅಯೋಧ್ಯ, ರಾಜಸ್ಥಾನ, ಕಾಲ್ನಡಿಗೆಯಲ್ಲಿ ಮೇಲಿಂದು ನರಸಿಂಹಸ್ವಾಮಿ ದೇವಸ್ಥಾನ ಸರ್, ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಕೆಳಗೇನೆ ಇದೆ. ಇದು
嗯。